ಏನಿಲ್ಲ, ಇವತ್ತು ತಮ್ಗೆಲ್ಲ ಗೊತ್ತಿದ್ದಂಗೆ ರಾಜ್ಯದಲ್ಲಿ ಇವತ್ತು ಲೋಕಸಭೆ ಚುನಾವಣೆ ನಡೀತಾ ಇದೆ. ಅದರ ಪ್ರಯುಕ್ತ ಇವತ್ತು ಏನಿಲ್ಲ, NDA ಅಭ್ಯರ್ಥಿ BJP ಪರವಾಗಿ ಡಾ. ಸಿ ಎನ್ ಮಂಜುನಾಥ್ ಅವರೇ ನಿಂತಿದ್ದಾರೆ, ಅವ್ರ ಪರವಾಗಿ ಮತಯಾಚನೆ ಮಾಡಬೇಕು. ಯಾಕಂದ್ರೆ ನಾವೆಲ್ಲ ಇಡೀ ಕ್ಷೇತ್ರದಲ್ಲಿ ಓಡಾಡಲಿಕ್ಕಾಗಲ್ಲ. ಮುಖ್ಯವಾಗಿ ಪ್ರೆಸ್ ಮುಖಾಂತರ ಇವತ್ತು ಒಂದು ಸಂದೇಶ ಕೊಡಬೇಕು ಅಂತೇಳಿ ಪ್ರೆಸ್ ಮೀಟ್ ಮಾಡಿದ್ದೀವಿ. ತಮಗೆ ಹೇಳಕ್ ಬಯಸ್ತೀನಿ, ಒಂದು ರಾಮನಗರ ಈ ಬೆಂಗಳೂರು ಗ್ರಾಮಾಂತರ ಏನ್ ಕ್ಷೇತ್ರದ ಅಭ್ಯರ್ಥಿ ಡಾ. ಸಿ ಎನ್ ಮಂಜುನಾಥ್ ಅವರು ಇದ್ದಾರೆ, ಅದು ಒಂದು ರೀತಿ ಅದೃಷ್ಟ ಈ ಜನರದು ಅಂತ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಸುಮ್ಮನೆ ನಾನೇನೋ ಆ ಪಾರ್ಟಿ ಪರವಾಗಿ ಪ್ರಚಾರ ಮಾಡ್ಲಿಕ್ಕೆ ಬಂದಿದ್ದಂತಲ್ಲ, ಆ ಮನುಷ್ಯಂದು ವ್ಯಕ್ತಿತ್ವ, ಅವ್ರ ಯೋಚನೆ, ಅವ್ರ ಥಿಂಕಿಂಗು, ಅದು ಎಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಮೋದಿಜಿಯವರು ಒಂದು ಅವ್ರ ಹಿಂದ್ಗಡೆ ಹಸ್ತ, ಇವೆಲ್ಲ ನಾವು ನೋಡಿದ್ರೆ ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಮಂಜುನಾಥ್ ಅವರಿಗೆ ಆಯ್ಕೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಮಾದರಿಯಾಗಿ ಈ ಕ್ಷೇತ್ರ ಡೆವಲಪ್ ಆಗುತ್ತೆ ಅಂತ ಹೇಳಬೇಕು. ದುಡ್ಡು ಹೊಡಿತಾ ಇದ್ದಾರೆ ದಿನ, ಆ ದುಡ್ಡಿನಿಂದ ಎಲ್ಲರಿಗೆ ಖರೀದಿ ಮಾಡ್ತಾ ಇದಾರ, ಕೇಳಬಾಳ ಹಣ ಬಾಳ, ಇದರಿಂದ ಸ್ವಲ್ಪ ಆಗುತ್ತೆ, ಅದಕ್ಕೇನು ವ್ಯತ್ಯಾಸ ಆಗಲ್ಲ. ಬರ್ತಾ ಇರ್ತಾರ, ತಯಾರಾಗ್ತಾ ಇರ್ತಾರ. ನಮ್ಮಲ್ಲಿ ಎಷ್ಟು ಲೀಡರ್ಸ್ ಇವತ್ತು ಕಾಂಗ್ರೆಸ್ ನಲ್ಲಿ ಇದ್ದಂತ ಅರ್ಧದಕ್ಕಿಂತ ಹೆಚ್ಚು ಲೀಡರ್ಸ್ JDS ನಿಂದ ಹೋದವ್ರೆ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಹಿಡ್ಕೊಂಡೆ, ಗೊತ್ತಾಯ್ತಾ? ಹಾಗಾಗಿ ಅದ್ರ ಬಗ್ಗೆ ನಮ್ಮ ದೇವೇಗೌಡರದು ಲೀಡರ್ಗಳು ತಯಾರು ಮಾಡೋ ಫ್ಯಾಕ್ಟ್ರಿ ಇದೆ. ನಾವು ಗೌಡ್ರಿಗೆ ಹೇಳ್ತೀವಿ, ಡಬಲ್ ಶಿಫ್ಟ್ ಮಾಡಿ ಅಪ್ಪ, ಇನ್ನೊಂದು ಸ್ವಲ್ಪ ಲೀಡರ್ಗಳಿಗೆ ತಯಾರು ಮಾಡ್ರಿ ಅಂತ ಹೇಳ್ತೀವಿ. ಕಾಂಗ್ರೆಸ್ ಮುಳುಗೋಗ್ತಾ ಇರೋದು ಹಡಗು, ಇಡೀ ದೇಶದಲ್ಲಿ ಎಷ್ಟ್ರೀ ಸೀಟ್ ಇದಾವ ಪಾರ್ಲಿಮೆಂಟ್ದು ಹೇಳಿ? ಕರ್ನಾಟಕದಲ್ಲಿ ಒಂದೇನೋ ಯಾವುದೋ ಒಂದು ಗ್ಯಾರಂಟಿ ಗ್ಯಾರಂಟಿ ಅದು ಇದು ಹೇಳಿ ಬಂದಿರಿ, ಮುಗ್ದೋಯ್ತು ಕತೆ. ಈಗ ಇಡೀ ದೇಶದಲ್ಲಿ ಎಷ್ಟು ರಾಜ್ಯಗಳಿದಾವ, ಎಷ್ಟು ರಾಜ್ಯದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಇದೆ ಹೇಳಿ? ಕಾಂಗ್ರೆಸ್ ಮುಳುಗೋಗ್ತಾ ಇರೋದು ಡೋನಿ, JDS ಅಲ್ಲ. JDS ಎರಡಿದ್ರು ತಮ್ಮ ಅಸ್ತಿತ್ವ ಉಳಿಸ್ಕೊಂಡಿದೆ, 19 ಇದ್ರು ಉಳಿಸುತ್ತೆ, 40 ಬಂದ್ರು ಉಳಿಸುತ್ತೆ. JDS ಬಗ್ಗೆ ಅದಕ್ಕೆ ಚಿಂತನೆ ಮಾಡಬೇಡ್ರಿ, JDS ಸದಾಬಾರಿ ಇರುತ್ತೆ ಇಲ್ಲಿ. JDS ಅಸ್ತಿತ್ವ ಅಲ್ಲ, ರಾಜ್ಯದ ಜನರ ಸಮಸ್ಯೆಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನ್ಯಾಯ ಒದಗಿಸಿಕೊಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ನಾವೇನದಲ್ಲ BJP ಜೊತೆಯಲ್ಲಿ ಹೋಗಿದ್ದೀವಿ. ಸನ್ಮಾನ್ಯ ದೇವೇಗೌಡರು ಹೋಗಿದ್ದಾರೆ ಅಂತಂದ್ರೆ ಸುಮ್ಮನೆ ಬಿಡೋದಿಲ್ಲ. ಇವತ್ತು ನೀರಾವರಿ ಹಿಡ್ಕೊಂಡು ಸಾಕಷ್ಟು ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಪ್ರಭಾವ ಬೀರಿ ಮೋದಿ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಸಾಕಷ್ಟು ಅನುಕೂಲ ರಾಜ್ಯ ಸರ್ಕಾರ ಮಾಡಿಕೊಡೋರದಾರ ಅಂತ, ರಾಜ್ಯಕ್ಕೆ ಮಾಡಿಕೊಡೋರದಾರ ಅಂತ ಈ ನಿಟ್ಟಿನಲ್ಲಿ ನಾವು ಹೋಗಿದ್ದೀವಿ. ಎಂಥದ್ದು ಒಪ್ಪಂದ ಇಲ್ಲ, ರಾಜ್ಯದ ಜನರ ಹಿತದೃಷ್ಟಿನೇ ನಮ್ಮ ಒಪ್ಪಂದ. ಸರ್, ಈಗಾಗಲೇ ಇಲ್ಲಿಂದ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಹೋಗಿದ್ದಾರೆ, ಅಂದ್ರೆ ಸಂಪೂರ್ಣವಾಗಿ ರಾಮನಗರವನ್ನ ಕೈ ಬಿಟ್ರು ನೋಡ್ರಿ. ರಾಮನಗರ ಜಿಲ್ಲೆ ಮಾಡಿದ್ದೇ ಕುಮಾರಸ್ವಾಮಿ ಅವರು, ಚನ್ನಪಟ್ಟಣ ಇರೋದೇ ರಾಮನಗರ ಜಿಲ್ಲೆದಲ್ಲಿ, ಹಾಗಾಗಿ ಅಲ್ಲಿ ಸಂಸದರಾಗ್ಲಕ್ ಹೋಗಿದ್ದಾರೆ. ಇವತ್ತ ಒಬ್ಬ ಜನಪ್ರಿಯ ಮನುಷ್ಯ ಎಲ್ಲಿಂದ ನಿಂದಿರ್ಬೋದು? ಇವತ್ತು ನಾನು ಎಷ್ಟೋ ಸಲ ಹೇಳಿದ್ದೀನಿ, ನೀವು ಚನ್ನಪಟ್ಟಣ ರಾಮನಗರ ಯಾಕೆ ಹೋಯ್ತಿರಣ, ನಮ್ಮ ಬೀದರ್ ಬರ್ರಿ ಅಂತ ಹೇಳಿದ್ದೀನಿ, ಹೋದಾಯ್ತಾ? ಅಂತ ಕರೆಯವ್ರು ಎಲ್ಲ ಕಡಿದಾರ. ಹಾಗಾಗಿ ಅಲ್ಲಿನ ಜನರ ಒಂದು ಕೂಗು ಇವತ್ತು ಕುಮಾರಣ್ಣ ಸ್ಪಂದಿಸಿದಾರ. ಇವತ್ತು ಒಳ್ಳೇದಿದೆ, ನಾಳೆ ಗೆದ್ದು ಬಂದರೆ ಕೇಂದ್ರದಲ್ಲಿ ದೊಡ್ಡ ಸ್ಥಾನಮಾನ ಸಿಗುತ್ತೆ ಅವರಿಗೆ. ಹೇಳಿದ್ದಲ್ಲ, ಈಗ ರಾಹುಲ್ ಗಾಂಧೀಜಿಯವರು ಬಂದಿದ್ದಾರ, ಅವ್ರ ದೇಶದಲ್ಲಿ ಜಾತಿ ಗಣತಿ ಮಾಡಿ ನಾವು ದೇಶಕ್ಕೆ ಕೊಡ್ತೀವಿ ಅಂತ ಹೇಳಿದಾರೆ. ಕರ್ನಾಟಕದಾಗ ಎಲ್ಲ ರೆಡಿ ಇದೆ, 11 ತಿಂಗಳಾದ್ರೂ ಇದು ಯಾಕೆ ಕೊಟ್ಟಿಲ್ಲ ಅಂತ ರಾಹುಲ್ ಗಾಂಧೀಜಿಯವ್ರಿಗೆ ಕೇಳ್ರಿ. ನಾನು ಏನಂದ್ರಿ, ನಾವು ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ರಿ ಅಂತ ಹೇಳಿದೀನಿ. ಬಹಳ ಲೇಟ್ ಆಯ್ತು, ಬಂದಿನ ದಿನ ಮಾಡ್ಬೇಕಾಗಿತ್ತು, ಇದು ಬಂದಿದ್ದ ದಿನ ಮಾಡ್ಬೇಕಾಗಿತ್ತು. ಬಿಡಿ, ಅದು ನಾ ಮಾತಾಡಲ್ಲ, ನಂದು ವೈಯಕ್ತಿಕ ಸ್ಟೇಟ್ಮೆಂಟ್, ಬಂದಿದ್ದ ದಿನಾನೇ ಮಾಡ್ಬೇಕಾಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.